ಬೇಕಾದ ಇಂಗ್ರೀಡಿಯೆಂಟ್ಸ್ ಗಳು. ಇಲ್ಲಿ ಒಂದ್ ಗ್ಲಾಸ್ ನಾನು ದೋಸಾ ರೈಸ್ ತಗೊಂಡಿದ್ದೇನೆ. ಅದ ಮಿನಿಮಮ್ 5 to 6 hours ಅಥವಾ ನೀವು ಓವರ್ ನೈಟ್ ಸೋಕ್ ಮಾಡಿದ್ರು ಓಕೆ, ನೆನೆಸಿಟ್ರು ಓಕೆ. ಇಲ್ಲಿ ಒಂದು ಲೋಟ ರೈಸ್ಗೆ ಒಂದು ಲೋಟ ಕೊಕೊನಟ್ ಗ್ರೇಟೆಡ್, ಫ್ರೆಶ್ ಕೊಕೊನಟ್ ಗ್ರೇಟೆಡ್, ಸಾಲ್ಟ್ ಉಪ್ಪು ರುಚಿಗೆ ತಕ್ಕಷ್ಟು, 1 tablespoon ಶುಗರ್. ನಾನಿಲ್ಲಿ ಬ್ರೌನ್ ಶುಗರ್ ಯೂಸ್ ಮಾಡ್ತಿದ್ದೆ, ನೀವು ವೈಟ್ ಶುಗರ್ ಸಹ ಯೂಸ್ ಮಾಡಬಹುದು. ಇಲ್ಲಿ ನಾನೀಗ ಬ್ಲೆಂಡರ್ ಜಾರಿಗೆ ಸೋಪ್ ಮಾಡಿದ ಅಕ್ಕಿ ರೈಸ್, ಆ ನಂತರ ಕೊಕೊನಟ್ ಗ್ರೇಟೆಡ್ ತೆಂಗಿನ ತುರಿ, ಅದರ ಜೊತೆನೆ ಸಾಲ್ಟ್ ಮತ್ತೆ ಶುಗರ್ ಹಾಕೋಣ. ಆನಂತರ ಸ್ವಲ್ಪ ವಾಟರ್ ನೀರು ಸೇರಿಸ್ಕೊಳ್ಳಿ, ಜಾಸ್ತಿ ಹಾಕಬೇಡಿ, ಸ್ವಲ್ಪ ನೋಡ್ಕೊಂಡು ಹಾಕೊಳ್ಳಿ. ಇದನ್ನೀಗ ನಾವು ನುಣ್ಣಕ್ಕೆ ರುಬ್ಕೊಳ್ಬೇಕು. ಸೊ ಇಲ್ಲಿ ಈಗ ಅಕ್ಕಿಯನ್ನು ನಾನು ಗ್ರೈಂಡ್ ಮಾಡಿ ತಂದೆ. ಇದನ್ನೊಮ್ಮೆ ನೀವು ಒಳ್ಳೆ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ನಾನಿಲ್ಲಿ ಪ್ಯಾನ್ ಬಿಸಿಗಿಟ್ಟಿದ್ದೇನೆ. ಪ್ಯಾನ್ ಬಿಸಿಯಾದ ನಂತರ ನಾವೀಗ ಬ್ಯಾಟರ್ ಅನ್ನು ಹಾಕೋಣ. ಇದಕ್ಕೀಗ ಲಿಡ್ ಕ್ಲೋಸ್ ಮಾಡಿ ನಾವು ಬೇಯಲಿಕ್ಕೆ ಬಿಡುವ. ಬಿಸಿ ಬಿಸಿಯಾದ ಕೊಕೊನಟ್ ದೋಸವನ್ನು ಚಟ್ನಿ ಜೊತೆ, ಸಾಂಬಾರ್ ಜೊತೆ, ಚಿಕನ್ ಗ್ರೇವಿ ಜೊತೆ ಸರ್ವ್ ಮಾಡಬಹುದು. ಇವತ್ತಿನ ವಿಡಿಯೋ ಇಷ್ಟ ಆದರೆ ನನಗೆ ಒಂದು ಲೈಕ್ ಕೊಡಿ. ಹಾಗೆಯೇ ಹೊಸೊಬ್ರು ಯಾರಾದರೂ ನಮ್ಮ ಚಾನೆಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋವನ್ನು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಥ್ಯಾಂಕ್ ಯು.